ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್, ನಾನು ಅಮೀನ್ ಸೇಖ್. ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಿಂದೂಸ್ತಾನ ಜನತಾ ಪಾರ್ಟಿ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೈನಂದಿನ ಬಳಕೆಯಾದ ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೇರುತ್ತಿರುವುದನ್ನು ಖಂಡಿಸಿ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅದಕ್ಕಾಗಿ ತಕ್ಷಣವೇ ಬೆಲೆ ಏರಿಕೆಯನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಹಿಂದೂಸ್ತಾನ್ ಜನತಾ ಪಾರ್ಟಿಗೆ ಧಿಕ್ಕಾರ, ಅಧಿಕಾರ ಪ್ರಶ್ನೆ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಅಧಿಕಾರ ಪ್ರಶ್ನೆ, ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ. ಷಡ್ಗರ ನಾವು ಮಾತಾಡೋದು, ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಸಿಲಿಂಡರ್ ಇರ್ಬೋದು, ಲೈಟ್ ಕರೆಂಟ್ ಬಿಲ್ಲು, ನೀರು ಎಲ್ಲದರೂ ಬೆಲೆ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಸರ್ಕಾರನೂ ಲಾಸ್ಟ್ 5 ವರ್ಷ ಅದೇ ಮಾಡ್ತು, ಈಗ ಬಿಜೆಪಿ ಸರ್ಕಾರ ಇದು ಅದೇ ಮಾಡಲಾಗ್ತೈತಿ. ಹೀಗಾಗಿ ಬಡವ್ರ ಹೊಟ್ಟೆ ಮೇಲೆ ಕಾಲು ಹೊಡೆದಂಗೆ ಆಗೈತಿ. ಅದರಿಂದ ಆದಷ್ಟು ಬೇಗನೆ ಎಲ್ಲ ಬೆಲೆ ಏರಿಕೆಯನ್ನು ಇಳಿಸ್ಬೇಕಂತ ತಿಳ್ಕೊಂಡು ನಾವು ಡಿ ಸಿ ಅವ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಅರುಣ್ ಶೆಟ್ಗಾರ್, ಜಿಲ್ಲಾಧ್ಯಕ್ಷ, ಹಿಂದೂಸ್ತಾನ್ ಜನತಾ ಪಾರ್ಟಿ. ದುಡ್ಕೊಂಡು ತಿನ್ನೋರದೀವ್ರಿ ಸರ್, ಗ್ಯಾಸ್ ರೇಟ್ ಎಲ್ಲಾನು ಹೆಚ್ಚು ಮಾಡಿದ್ರೆ ದುಡಿನೂ ಏನ್ರಿ, ಮನೆ ಬಾಡ್ಗೆ ಕಟ್ಟುನು ಏನ್ರಿ, ಗ್ಯಾಸ್ ಅದು ಎಲ್ಲ ತುಟ್ಟಾದ್ರಿ ಸರ್. ನಮಗೆ ದುಡ್ದದ್ದು ನಮಗೆ ಬರೀ ಇವ್ನ ಕಟ್ಟಕ್ಕ ಸಾಲ್ವಲ್ರಿ ಸರ್. ಊಟಕ್ಕೆ ಹೊಟ್ಟಿಗೆ ಏನು ತಿನ್ಬೇಕ್ರಿ, ಮಕ್ಳಿಗೆ ಸಾಲಿದ್ದು ಸಾಲ್ವಲ್ರಿ ಸರ್. ಹಿಂಗಾಗಿ ನಮಗೆ ಭಾಳ ಪರಿಸ್ಥಿತಿ ಕೆಟ್ಟ ಬಂದೈತ್ರಿ. ಏನೇ ಕಂಡೀಷನ್ ನಮ್ಗೆ ಗ್ಯಾಸ್ ರೇಟ್ ಅದು ಎಲ್ಲ ಕಡಿಮೆ ಮಾಡಿದ್ರೆ ಬದಕಾಕತ್ರಿ, ಇಲ್ಲಾಂದ್ರೆ ನಮ್ಗೆ ಬದಕಾಕಾಗೋದಿಲ್ಲರಿ ಸರ್. ನೋಡ್ರಿ ಇದ್ರ ಮ್ಯಾಗ ನಾವು ಮತ್ತೇನು ಹೇಳೋದಿಲ್ಲರಿ, ನಾವಂತೂ ಉಪವಾಸ ಸಾಯಿ ಪರಿಸ್ಥಿತಿ ಬಂದ್ಬಿಟ್ಟವ್ರಿ ಬೋರಮ್ಮರಿ. ನಾವು ಬೆಲೆ ಏರಿಕೆ ಆಗಿದ್ರಿ, ಎಲ್ಲ ರೀತಿಯಿಂದ ನಾವು ದುಡ್ಕೊಂತಿನವರು, ಯಾವ ರೀತಿ ನಾವು ಉಪಜೀವನ ಮಾಡ್ಬೇಕ್ರಿ ಹೇಳ್ರಿ ನೀವೇ. ಗ್ಯಾಸ್ ರೀ, ಆಮೇಲೆ ಇದು ರೀ, ಕರೆಂಟ್ ಬಿಲ್ ರೀ, ಎಲ್ಲ ನೀರಿನ ಬಿಲ್ ರೀ, ಎಲ್ಲ ಹೆಚ್ಚಾಗಿ ಬಿಟ್ಟದ್ರಿ ಸರ್. ನಾವು ಈಗ ಅಡ್ವರ್ಟೈಸ್ ಕೆಲಸ ಮಾಡ್ತೀವಿ ರೀ, ಹಿಂದೂಸ್ತಾನ್ದಾಗ ರೀ, ಕಂಪನಿ ಕೆಲಸ ರೀ. ಇಲ್ಲಿ ಏನ್ ಮಾಡ್ಲತ್ತೀರ? ಇಲ್ಲಿ ನಾವು ಮನವಿ ಮಾಡ್ಲತ್ತೀರಿ. ಮಂಜುಳ, ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಿರೋದ್ರಿಂದ ಗ್ಯಾಸ್ ಮತ್ತು ಮುಂತಾದ ಬಡವರು ಬಳಸ್ತಾರೆ ಇರುವಂಥ ಎಲ್ಲ ಬೆಲೆ ಏರಿಕೆ ವಿರುದ್ಧ ನಮ್ಮ ಹಿಂದೂಸ್ತಾನ್ ಜನತಾ ಪಾರ್ಟಿಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಡ್ತಾ ಇದ್ದೀವಿ. ಇವತ್ತು ಬಡವರು ಬದುಕಲಾರದಷ್ಟು ಸ್ಥಿತಿಗೆ ಬಂದು ನಿಂತಿದೆ. ಹೆಂಗಪ್ಪ ಅಂತಂದರೆ, ಮೊದಲು 400-450 ರೂಪಾಯಿ ಗ್ಯಾಸ್ ಸಿಗ್ತಿತ್ತು, ಇವತ್ತು 1250 ರೂಪಾಯಿ ಆಗಿದೆ. ಅಂದರೆ ಮನೆ ಬಾಡಿಗೆ ಕಟ್ಕೊಂಡು ಅವ್ರು 1500 ಬಾಡಿಗೆ ಕಟ್ತಾರೆ, 1250 ರೂಪಾಯಿ ಗ್ಯಾಸ್ ತುಂಬಬೇಕು. ಏನಿದು ಬಿ ಜೆ ಪಿ ಸರ್ಕಾರ ಇಷ್ಟೊಂದು ಬಡವರಿಗೆ ಅನ್ಯಾಯ ಮಾಡ್ಲಾಕತ್ತಿದೆ, ಇದನ್ನು ಯಾರೂ ಕೇಳೋರಿಲ್ವಾ? ಇವತ್ತು ಹಿಂದೂಸ್ತಾನ್ ಜನತಾ ಪಾರ್ಟಿಯಿಂದ ನಾವು ಬಿಜಾಪುರ ನಗರದಲ್ಲಿ ಡಿ ಸಿ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಇವತ್ತಿನ ಆಗಿರುವಂಥ ಈ ಗ್ಯಾಸ್ ಬೆಲೆ ಏನಿದೆ ಕಡಾಖಂಡಿತವಾಗಿ ಇಳಿಸ್ಬೇಕು, ಇದು ನಮ್ಮ ಮನವಿ. ಮುಂದಿನ ದಿನದಲ್ಲಿ ಮುಂದಿನ ಹೋರಾಟಗಳು ಇದ್ದೇ ಇರುತ್ತೆ, ಮುಂದಿನ ದಿನಗಳಲ್ಲಿ ನಿರಂತರವಾದ ಹೋರಾಟ ನಮ್ದು ಇದ್ದೇ ಇರುತ್ತೆ. ಈ ಸದ್ದ ಇಲ್ಲಿ ನಮ್ಮ ಮಹಿಳೆಯರು ಬಂದಿದ್ದಾರೆ, ನೀವು ನೋಡ್ರಿ, ಅವರು ಪಾಪ ಏನ್ ಮಾಡ್ಬೇಕ್ರಿ, ಕಷ್ಟಪಟ್ಟು ದುಡ್ಕೊಂಡು ತಿನ್ನುವಂತವ್ರು. ಒಂದೇ ಇಲ್ಲ, ಒಂದೇ ಇಲ್ಲ. ಶ್ರೀಕಾಂತ್ ಪೂಜಾರಿ ಸರ್, ನನ್ನ ಹೆಸರು ಆನಂದ ಹಾದಿಮನೆ ಅಂತೇಳಿ. ಇವತ್ತಿನ ಒಂದು ಇವತ್ತು ಮನವಿ ಉದ್ದೇಶ ಏನಂದ್ರೆ, ದೈನಂದಿನ ವಸ್ತುಗಳ ಬೆಲೆ ಹೆಚ್ಚಾಗಿರೋದ್ರಿಂದ ನಾವು ಇದೊಂದು ಡಿ ಜಿ ಸಾಹೇಬ್ರಿಗೆ ಮನವಿ ಮಾಡ್ಕೊಳಕತ್ತೀವಿ. ಇವತ್ತು ಬಿ ಜೆ ಪಿ ಸರ್ಕಾರದವರು ಕೇವಲ ರೋಡ್ಗಳು ಮಾಡ್ತಾ ಇದ್ದಾರೆ ಹೊರತು ಈ ಬಡವರ ಕಡೆ ಅವರು ನೋಡ್ತಾ ಇಲ್ಲ. ಬಡವರು ಕಣ್ಣೀರಲ್ಲಿ ಕೈ ತೊಳೆದ್ರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನರಿಗೆ ಈಗ ಕೆಲಸ ಇಲ್ಲಾರದು, ಮನೆಯಲ್ಲಿ ಕೂತು ಅಂಥದ್ರಲ್ಲಿ ಬೆಲೆ ಎಲ್ಲ ಬೆಲೆಗಳು ಜಾಸ್ತಿ ಮಾಡಿದ್ರಿಂದ ಇವತ್ತು ನಾವು ಬಡವರು ಕೆಲವೊಂದು ದುಡ್ಕೋತಿನವ್ರ ಪರಿಸ್ಥಿತಿ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಗೊತ್ತಾ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರ ಒಂದು ಸರ್ಕಾರದವ್ರು ಬಿ ಜೆ ಪಿ ಸರ್ಕಾರ ಬಂದು ನೋಡ್ರಿ, ಕೆಲವರು ಮನೆ ಇರ್ಲಾಕ್ ಮನೆ ಇಲ್ಲ, ಜಾಗ ಇಲ್ಲ, ಅದಷ್ಟು ದಯವಿಷ್ಟು ಇದರ ಬಡವ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ, ಆದಷ್ಟು ಬೆಲೆಗಳ ಏರಿಕೆ ಕಡಿಮೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಮ್ಮ ಹೆಸರು ಆನಂದ ಹಾದಿಮನೆ. ಹಿಂದೂಸ್ತಾನ್ ಜನತಾ ಪಾರ್ಟಿ ನಗರ ಅಧ್ಯಕ್ಷರೇ ಮಹಂತೇಶ್ ಔಟಿ ಅಂತೇಳಿ. ಇವತ್ತು ನಾವು ಬೆಲೆ ಏರಿಕೆ ಆಗೈತಲ್ಲ, ಗ್ಯಾಸ, ಪೆಟ್ರೋಲ್, ಡೀಸೆಲ್ ಎಲ್ಲ ಬೆಲೆ ಏರಿಕೆ ಆಗ್ಲಾಗ್ತೈತಿ, ಕಾಳು ಕಡಿನೂ ಎಲ್ಲ ಹೆಚ್ಚಾಗ್ಲಾತೈತಿ. ಅದ್ರ ಸಲಿಂದ ಡಿ ಸಿ ಅವರಿಗೆ ಮನವಿ ಕೊಡಕ್ಕೆ ಬಂದೇವ್ರಿ. ಮಹಂತೇಶ್ ಔಟಿ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.